Hello friends, welcome to Out of Box channel. Suspense, thriller, action, villainistic movie. ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ನಿಮಗೆ ಅರ್ಥ ಆಗುದಿಲ್ಲ ಅಂತ ಅನಿಸ್ತಿದ್ದೇನೆ. ನಾನು ಕಬ್ಜಾ ಮೂವಿ ಬಗ್ಗೆ ಮಾತಾಡ್ತಿದ್ದೇನೆ. ಇದರಲ್ಲಿ ಉಪೇಂದ್ರ ಅವರು ಮತ್ತೆ ನಮ್ದು ಸುದೀಪ್ ಅವರದ್ದು ತುಂಬಾ ರೋಲ್ ಉಂಟು. ಇದು ಮೂವಿ 2 hours ಇದ್ದು ಮೂವಿ ಇದು. 2 hours ಅಲ್ಲಿ ಫಸ್ಟ್ ಅವರ್ ಅಲ್ಲಿ ನಮ್ಗೆ ಫಸ್ಟ್ ಸೀನ್ ಅಲ್ಲಿ ಇವರು ಸುದೀಪ್ ಅವರು ನೋಡ್ಲಿಕ್ಕೆ ಸಿಗ್ತಾರೆ, ಮತ್ತೆ ಸೆಕೆಂಡ್ ಸೀನ್ ಅಲ್ಲಿ ನಮ್ಗೆ ಉಪೇಂದ್ರ ಅವರು ನೋಡ್ಲಿಕ್ಕೆ ಸಿಗ್ತದೆ. ಸ್ಟಾರ್ಟಿಂಗ್ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ. ಒಂದು ಸಾಮ್ರಾಜ್ಯ ಕಟ್ಟೋದು ಕತ್ತಿಯಿಂದಲ್ಲ, ಅದನ್ನು ಹಿಡಿಯೋ ಬಲವಾದ ಕೈಯಿಂದ. ಮತ್ತೆ ನೆಕ್ಸ್ಟ್ ಗೆ ಸ್ವಲ್ಪ ಬೋರ್ ಆಗ್ತದೆ, ಯಾಕೆ ಅಂದ್ರೆ ಅದು ಅವರದು ಲವ್ ಸ್ಟೋರಿ ಮಿಡಲ್ ಅಲ್ಲಿ ಬರ್ತದೆ. ಇದು ವಿಲನ್ಸ್ಟಿಕ್ ಮೂವಿಯಲ್ಲಿ, ಇದು ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಲವ್ ಸ್ಟೋರಿ ಇದ್ದು ಸೀನ್ ಯಾಕೆ ಮಿಡಲ್ ಅಲ್ಲಿ? ಅದು ತುಂಬಾ ಸ್ವಲ್ಪ ಬೋರ್ ಆಗ್ತದೆ. ಮತ್ತೆ ಇದು ಎಲ್ಲ ಸ್ವಲ್ಪ ಮೂವಿ ಮಾತ್ರ KGF ಟೈಪ್ ಅಲ್ಲಿ ಮಾಡಿದ್ದಾರೆ. ಆದ್ರೆ ಫ್ರೆಂಡ್ಸ್, ಇದು ಮೂವಿ ಮಾತ್ರ ಉಂಟಲ್ಲ, ನೋಡ್ಲಿಕ್ಕೆ ಫುಲ್ಲು KGF ಲೆಗೆ ಕಾಪಿ ಆಗಿದೆ. ಅದೊಂದು ಸ್ವಲ್ಪ ಇದು ಮಿಸ್ ಮಾರ್ಕ್ ಆಯ್ತು. ಮತ್ತೆ ಇದರದು ಸೆಟ್ ಹಾಗೆಲ್ಲ ನೋಡ್ಲಿಕ್ಕೆ ಫುಲ್ KGF ಟೈಪ್ ಆಗಿದೆ. ಮತ್ತೆ ಸ್ಟಾರ್ಟಿಂಗ್ ಬರುವಾಗ ಸುದೀಪ್ ಅವರು ಸ್ಟಾರ್ಟಿಂಗ್ ಸ್ಟೋರಿ ಲೈನ್ ಇಂದ ಅವರು ಸ್ಟೋರಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಮ್ದು ಇವರದು ಉಪೇಂದ್ರ ಅವರದ್ದು ಆಕ್ಷನ್ ಎಲ್ಲ ಆಕ್ಟಿಂಗ್ ಎಲ್ಲ ತುಂಬಾ ಬೆಸ್ಟ್ ಇತ್ತು, ಒಳ್ಳೆ ಆಯ್ತು ನೋಡ್ಲಿಕ್ಕೆ. ಮತ್ತೆ ಸುದೀಪ್ ಅವರದ್ದು ಸಹ ಒಳ್ಳೆ ಆಯ್ತು, ಆದ್ರೆ ಅವರಿಗೆ ಅಷ್ಟು ಇದು ಇರಲಿಲ್ಲ, ಅದು ಫಿಲ್ಮ್ ಅಲ್ಲಿ ರೋಲ್ ಇರಲಿಲ್ಲ. ಮತ್ತೆ ಗೈಸ್, ಇಂಟರ್ವ್ಯೂಲ್ ಕಿಂತ ಮುಂಚೆದ್ದು ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಉಂಟು. ಮತ್ತೆ ಮತ್ತೆ ಸ್ವಲ್ಪ ಬೋರಿಂಗ್ ಇತ್ತು, ಆದ್ರೆ ಸಹ ನೋಡ್ಲಿಕ್ಕೆ ಮಾತ್ರ ಫಿಲ್ಮ್ ಮಾತ್ರ ಸೂಪರ್ ಫಿಲ್ಮ್. ನೀವು ಸಹ ಗೈಸ್ ನೋಡಿದ್ರೆ ಆದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗೆ ಇತ್ತಂತ ಮೂವಿ. ನನ್ಗೆ ಅಂತೂ ತುಂಬಾ ಇಷ್ಟ ಆಯ್ತು, ಸೂಪರ್ ಮೂವಿ, ಮಾತ್ರ ಎಲ್ಲರೂ ನೋಡ್ಬೇಕಿದ್ದು ಒಂದ್ಸರ್ತಿ ಮೂವಿ. ಥ್ಯಾಂಕ್ ಯು ಗೈಸ್.